ತುಮಕೂರು ನಗರದ ಆ ಒಂದು ಭಾಗದಲ್ಲಿ ಸಾಕಷ್ಟು ಮಧ್ಯಮ ವರ್ಗದವರು ಹಾಗೆ ಬಡವರು ವಾಸ ಮಾಡುವಂತಹ ಪ್ರದೇಶ. ಆ ಒಂದು ಪ್ರದೇಶದಲ್ಲಿ ತುಮಕೂರು ನಗರದಲ್ಲಿರುವಂತಹ ಸಿದ್ಧಗಂಗಾ ಆಸ್ಪತ್ರೆ ವತಿಯಿಂದಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. ಈ ಕುರಿತಂತೆ ಒಂದು ವರದಿ ಇಲ್ಲಿದೆ ನೋಡಿ. ಸಿದ್ಧಗಂಗಾ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಆಸ್ಪತ್ರೆ ವತಿಯಿಂದ ತುಮಕೂರು ನಗರದ 7ನೇ ವಾರ್ಡ್ನ ಅಗ್ರಹಾರದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. ಇದೇ ವೇಳೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಬಗ್ಗೆ ಮಾಹಿತಿ ನೀಡಿದ ಸಿದ್ಧಗಂಗಾ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾ ಪರಮೇಶ್ ಅವರು, ಮುಂಜಾನೆ 8 ಗಂಟೆಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆರಂಭವಾಗಿದ್ದು 800ಕ್ಕಿಂತ ಹೆಚ್ಚು ಜನರು ಇದರ ಪ್ರಯೋಜನವನ್ನು ಪಡೆದುಕೊಳ್ತಿದ್ದಾರೆ. ಮಾಜಿ ಉಪಮೇಯರಾದ ನಾಗರಾಜ್ ಅವರು ಭಾನುವಾರ ಮಾಡಿದರೆ ಹೆಚ್ಚಿನ ಜನರಿಗೆ ಅನುಕೂಲವಾಗುತ್ತದೆ ಎಂದು ಹೇಳಿದ್ದಾರೆ. ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಆಲೋಚನೆ ಮಾಡುತ್ತೇವೆ ಎಂದು ಭರವಸೆ ವ್ಯಕ್ತಪಡಿಸಿದರು. ರಾಷ್ಟ್ರ ರಾಜ್ಯ ಸ್ಥಳೀಯ ಸುದ್ದಿಗಳ ಕಂಪ್ಲೀಟ್ ಅಪ್ಡೇಟ್ಗಳಿಗಾಗಿ ಈಗಲೇ ಪ್ರಗತಿ ಟಿವಿ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ವೈದ್ಯಕೀಯ ಮಹಾವಿದ್ಯಾಲಯದಿಂದ ಎಲ್ಲ ವೈದ್ಯರುಗಳನ್ನು ಬಂದಿದ್ದಾರೆ. ಮೆಡಿಸಿನ್ನು, ಸರ್ಜರಿ, OBG ಮತ್ತು ಆರ್ಥೋಪೆಡಿಕ್ಸು, ಪಿಡಿಯಾಟ್ರಿಕ್ಸು ಎಲ್ಲರೂ ಬಂದಿದ್ದಾರೆ. ಬಂದು ಅವರೆಲ್ಲರೂ ಮಾತಾಡ್ತಿದ್ದಾರೆ. ಕೆಲವು ಲಿಮಿಟೇಷನ್ಸ್ ಅಂತ ಇರುತ್ತೆ, ಕೆಲವು ಎಲ್ಲನೂ ಟೆಸ್ಟ್ಗಳನ್ನ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ನಾವು ಏನು ತಪಾಸಣೆ ಮಾಡಿ ಇನ್ನೂ ಏನಾದರೂ ಹೆಚ್ಚಿನದ್ದು ಚಿಕಿತ್ಸೆ ಅವ್ರಿಗೆ ಬೇಕು ಅಂತಂದರೆ ನಮ್ಮ ಆಸ್ಪತ್ರೆಯಿಂದ ನಮ್ಮ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಫ್ರೀಯಾಗಿ ಅವ್ರಿಗೆಲ್ಲರಿಗೂ ನಾವು ಚಿಕಿತ್ಸೆಯನ್ನು ಕೊಟ್ಟು ಅವ್ರಿಗೆಲ್ಲರಿಗೂ ಕಾಯಿಲೆಗಳು ವಾಸಿ ಆಗೋ ರೀತಿಯಲ್ಲಿ ನೋಡ್ಕೊಳೋದಕ್ಕೆ ಉಚಿತವಾಗಿ ಮಾಡೋದಕ್ಕೆ ನಮ್ಮ ಆಸ್ಪತ್ರೆಯಿಂದ ಮಾಡ್ತೀವಿ. ತುಮಕೂರು ಪ್ರತಿ ವಾರ್ಡಲ್ಲೂ ಮಾಡೋ ಪ್ಲಾನ್ ಇದೆಯಾ? ಈಗಾಗಲೇ ನಾವು ಪ್ರತಿ ವಾರ್ಡ್ನಲ್ಲೂ ಪ್ರತಿ ಏನು ಪಾರ್ಕ್ಗಳಿದಾವಲ್ಲ ಆ ಪಾರ್ಕ್ಗಳಲ್ಲಿ ಪ್ರತಿ ವಾರ ಭಾನುವಾರ ದಿವಸ ಬೆಳಿಗ್ಗೆ ಒಂದು ಶುಗರು BP ಚೆಕ್ ಮಾಡೋದನ್ನು ಮಾಡ್ತಾ ಇದ್ದೋ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯನ್ನು ಅದೊಂದು ಅದಷ್ಟೇ ಅಲ್ಲ, ಎಲ್ಲ ವಿಭಾಗದ ಡಾಕ್ಟರ್ಸ್ಗಳನ್ನು ಅಲ್ಲಿಗೆ ಹೋಗಿ ಅಲ್ಲಿ ಕೂತ್ಕೊಂಡು ಅವ್ರಿಗೆಲ್ಲರಿಗೂ ಎಲ್ಲ ವಿಧದ ರೋಗಕ್ಕೂ ಚಿಕಿತ್ಸೆಗಳನ್ನು ನೀಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಯಾವುದೇ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮಾಡಬೇಕು ಎಂದರೆ ಅದಕ್ಕೆ ಸ್ಥಳೀಯರ ಸಹಕಾರ ಕೂಡ ಅಷ್ಟೇ ಅಗತ್ಯವಾಗಿ ಬೇಕಾಗುತ್ತೆ. ಯಾವುದೇ ಪಕ್ಷಭೇದ ಮರೆತು ಸ್ಥಳೀಯರಿಗೆ, ಜನಸಾಮಾನ್ಯರಿಗೆ ಅನುಕೂಲವಾಗಲಿ ಎಂದು ಆರೋಗ್ಯ ಶಿಬಿರ ನಡೆಸಲಾಗಿದ್ದು ಇಲ್ಲಿ ಅಂತಹ ವಾತಾವರಣ ಇದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಮಾಜಿ ಉಪಮೇಯರಾದ TR ನಾಗರಾಜ್ ಅವರು ಮಾತನಾಡಿ, ಮಧ್ಯಮ ಮತ್ತು ಬಡವರ್ಗದ ಜನರು ವಾಸ ಮಾಡುವಂತಹ ಪ್ರದೇಶ ಇದು. 4, 5, 6 ಮತ್ತು 7ನೇ ವಾರ್ಡ್ಗಳಲ್ಲಿನ ಜನರು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದಿಲ್ಲ, ಅವರಿಗೆ ಅಷ್ಟೊಂದು ಸಮಯವೂ ಕೂಡ ಇರುವುದಿಲ್ಲ. ಇಂತಹ ಪ್ರದೇಶಕ್ಕೆ ಡಾಕ್ಟರ್ ಪರಮೇಶ್ವರ್ ಅವರು ಹೆಜ್ಜೆ ಇಟ್ಟಿರುವುದು ಸಂತಸ ತಂದಿದೆ ಎಂದರು. ಉಚಿತ ಆರೋಗ್ಯ ಶಿಬಿರ ಅತ್ಯಂತ ಹೆಚ್ಚು ಯಶಸ್ವಿಯಾಗಿ ನೆರವೇರಿದೆ. ಬೆಳಗಿನ ಗಾಳಿ 100ಕ್ಕೂ ಹೆಚ್ಚು ಪೇಷಂಟ್ಗಳು ತಮ್ಮ ಆರೋಗ್ಯ ತಪಾಸಣೆ ಮಾಡಿಸ್ಕೊಂಡಿದ್ದಾರೆ. ಹೆಚ್ಚಿನ ತಪಾಸಣೆಗೂ ಸಹ ಹೋಗೋ ಇದರಲ್ಲಿದ್ದಾರೆ. ನಾನೊಂದು ವಿನಂತಿ ಡಾಕ್ಟರ್ ಪರಮೇಶ್ವರ್ ಇವತ್ತು ಭಾಳ ಯಾಕೆಂದರೆ ಇದೊಂದು ನಮ್ಮದು ಮಧ್ಯಮ ವರ್ಗ ಮತ್ತು ಒಂದು ಬಡವರ ಏರಿಯಾ ಇದು. 4, 5, 6, 7 ಇವತ್ತು ಭಾಳಷ್ಟು ಜನ ಮಧ್ಯಮ ವರ್ಗದ ಜನ ಬಂದು ಇವತ್ತು ತೋರಿಸ್ಕೊಳ್ಳೋಕೆ ಉಚಿತವಾಗಿ ಆರೋಗ್ಯ ಸಿಗೋಲ್ಲ. ಆಮೇಲೆ ಸಿಕ್ಕಿದ್ರು ಹೋಗಿ ತೋರಿಸ್ಕೊಳ್ಳೋಕೆ ಟೈಮ್ ಇರೋಲ್ಲ. ಇವತ್ತು ಅಂಥ ಒಂದು ಏನು ನಮ್ಮ ಹಿಂದುಳಿದ ಪ್ರದೇಶ ಇದೆಯೋ ಆ ಪ್ರದೇಶಕ್ಕೆ ಇವತ್ತು ಡಾಕ್ಟರ್ ಪರಮೇಶ್ವರ್ ಅವರ ವೈದ್ಯಕೀಯ ತಂಡದಿಂದ ಬಂದು ಇವತ್ತು ಉಚಿತವಾಗಿ ಒಂದು ಆರೋಗ್ಯ ತಪಾಸಣೆ ಮಾಡ್ತಾಯಿದ್ದಾರೆ. ನಿಜಕ್ಕೂ ನಾನು ಅವರಿಗೆ ನಮ್ಮ ಎಲ್ಲ ವಾರ್ಡಿನ 4, 5, 6, 7 ಪರವಾಗಿ ನಾನು ಒಂದು ತುಂಬಿದ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಅವರಲ್ಲಿ ಒಂದು ಮನವಿ ಮಾಡ್ಕೊಳ್ತೇನೆ ನಾನು ಏನಂತಂದರೆ, ಇದು ನಮ್ಮದು ಮಧ್ಯಮ ವರ್ಗದ ಜನ ಇರತಕ್ಕಂಥ ಬಡವರು ಇರತಕ್ಕಂಥ ವಾರ್ಡ್ ಇದು. ಹಾಗಾಗಿ ಒಂದು ಮುಂದಿನ ಒಂದು ಭಾನುವಾರದ ಹೊತ್ತು 4, 5, 6, 7 ವಾರ್ಡ್ನ ಸರ್ಕೊಂಡು ಶಿಶುವಾರದಲ್ಲಿ ಒಂದು ಬೃಹತ್ ಆರೋಗ್ಯ ಮೇಳ ಮಾಡಬೇಕು. ಯಾಕಂದರೆ ನನ್ನ ಸ್ನೇಹಿತರೊಳಗಂಥ ಬಾಮಣ್ಣರಲ್ಲಿ ನಮ್ಮ ಸುರೇಶು, ಗಿರೀಶು, ನಮ್ಮ ಗೋಪಾಲಣ್ಣ ಎಲ್ಲ ನಾವೆಲ್ಲ ಹೆಸರುಗಳು ಹೇಳಿದೆ. ಇಂದು ನಡೆಯುತ್ತಿರುವ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಹಲವಾರು ಸಂಘಟನೆಗಳು ಸಹಕಾರವನ್ನ ನೀಡಿವೆ, ಬೆಂಬಲವಾಗಿ ನಿಂತಿವೆ. ಈಗಾಗಲೇ ಅವರೇ ಹೇಳಿದಂತೆ ಸುಮಾರು 3-4 ವಾರ್ಡ್ಗಳನ್ನು ಒಟ್ಟುಗೂಡಿಸಿ ಆರೋಗ್ಯ ಶಿಬಿರವನ್ನ ಮಾಡಬೇಕು ಎನ್ನುವುದನ್ನು ಮನವಿ ಮಾಡಿದ್ದೇನೆ. ಅವರು ಕೂಡ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡುತ್ತೇವೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ JDS ಮುಖಂಡರು, BJP ಮುಖಂಡರು, ಸಾರ್ವಜನಿಕರು, ವೈದ್ಯರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು.